ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ನಿನ್ನೆ ರಾತ್ರಿ ಕ್ಷೇತ್ರಕ್ಕೆ ಆಗಮಿಸಿದ ಅವರು ಸುಬ್ರಹ್ಮಣ್ಯದಲ್ಲಿ ವಾಸ್ತವ್ಯ ಹೂಡಿ ಇಂದು ಬೆಳಿಗ್ಗೆ ದೇವರಿಗೆ ಪೂಜೆ ಸಲ್ಲಿಸಿದರು. ಆ ಬಳಿಕ ಸಾಂಕೇತಿಕವಾಗಿ ಗಿಡ ನೆಡುವ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ, ವ್ಯವಸ್ಥಾಪನಾ ಸಮಿತಿಯ ಶೋಭಾ ಗಿರಿಧರ್, ವನಜಾ ವಿಬರ್, ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಿಂಗಯ್ಯ, ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪೆಲೆ, ಗಿರಿಧರ ಸ್ಕಂದ, ಮೋನಪ್ಪ ಮಾನಾಡು, ಚಂದ್ರ ಕೊಳ್ಚಾರೋ, ರಾಜೇಶ್ ಕುದುರೆ ಮಜಲು ಮತ್ತಿತರರು ಉಪಸ್ಥಿತರಿದ್ದರು. ದೀಪಾವಳಿ ಆಚರಣೆ ಆರಂಭಗೊಂಡಿದ್ದು ಜನತೆ ಸಂಭ್ರಮ ಸಡಗರಗಳಿಂದ ಈ ಹಬ್ಬವನ್ನು ಎದುರುಗೊಂಡಿದ್ದಾರೆ. ದೀಪಾವಳಿ ಹಿನ್ನೆಲೆಯಲ್ಲಿ ಸುಳ್ಯ ನಗರದಲ್ಲಿ ಜನದಟ್ಟಣೆ ಕಂಡುಬಂತು. ಪಟಾಕಿ ಅಂಗಡಿಗಳು ತೆರೆದುಕೊಂಡಿದ್ದು ಬೆಳಕಿನ ಹಬ್ಬಕ್ಕೆ ಜನ ಪಟಾಕಿ ಖರೀದಿಗಾಗಿ ಬರುತ್ತಿದ್ದಾರೆ. ಗೂಡು ದೀಪಗಳು ಅಂಗಡಿಗಳಲ್ಲಿ ರಾರಾಜಿಸುತ್ತಿವೆ. ಹಲವು ಕಡೆ ದೀಪಾವಳಿ ಆಚರಣೆ, ಲಕ್ಷ್ಮೀ ಪೂಜೆ ನಡೆಯುತ್ತಿದೆ. ಸರ್ಕಾರದಿಂದ ದೊರಕುವ ಸೌಲಭ್ಯಗಳನ್ನು ಅವಲಂಬಿಸದೆ ತಮ್ಮ ಊರಿಗೆ ಬೇಕಾದ ಸೌಲಭ್ಯಗಳನ್ನು ತಾವೇ ಮಾಡಿಕೊಂಡು ಶ್ರೇಣಿಯ ಶ್ರೀಕೃಷ್ಣ ಸೇವಾ ಸಮಿತಿಯ ಯುವಕರ ತಂಡ ಆದೇಶ ಮೆರೆದಿದ್ದಾರೆ. ಅಮರಪಡ್ನೂರು ಗ್ರಾಮದ ಶ್ರೇಣಿಯಲ್ಲಿ ಹಲವು ವರ್ಷಗಳಿಂದ ಶ್ರೀಕೃಷ್ಣ ಸೇವಾ ಸಮಿತಿ ಎಂಬ ಹೆಸರಿನಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಹಲವಾರು ಜನಪರ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಕೆಲವು ತಿಂಗಳ ಹಿಂದೆಯಷ್ಟೇ ಅನಾರೋಗ್ಯ ಪೀಡಿತರಾಗಿ ವಾಸಕ್ಕೆ ಯೋಗ್ಯ ಮನೆಯಿಲ್ಲದ ಸಂಕಷ್ಟದಲ್ಲಿದ್ದ ಮಾಣಿಕ ಎಂಬವರಿಗೆ ದಾನಿಗಳ ಸಹಕಾರದಿಂದ ಮನೆ ನಿರ್ಮಾಣ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಇದೀಗ ಇದೇ ಯುವಕರ ತಂಡ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಸಾರ್ವಜನಿಕ ಬಸ್ ನಿಲ್ದಾಣವನ್ನು ನಿರ್ಮಿಸಿದ್ದು ಇಂದು ಬಸ್ ತಂಗುದಾಣ ಲೋಕಾರ್ಪಣೆಗೊಂಡಿತ್ತು. ನಿವೃತ್ತ ಕನ್ನಡ ಉಪನ್ಯಾಸಕರಾದ ಅನಂತ ಪದ್ಮನಾಭ ಗೋಪಾಲಕಜ ತಂಗುದಾಣವನ್ನು ಉದ್ಘಾಟಿಸಿ ಯುವಕರ ಕಾರ್ಯವನ್ನು ಶ್ಲಾಘಿಸಿದರು. ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರ್ವಜನಿಕ ಶ್ರೀಕೃಷ್ಣ ಸೇವಾ ಸಮಿತಿ ಅಧ್ಯಕ್ಷ ಮಾಧವ್ ಗೌಡ ಪಿಂಡಿಮನ ವಹಿಸಿ ದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಅತಿಥಿಗಳಾಗಿ ಬೆಳ್ಳಾರಿ ಪೊಲೀಸ್ ಠಾಣಾಧಿಕಾರಿ ಆಂಜನೇಯ ರೆಡ್ಡಿ, ನಿವೃತ್ತ ಶಿಕ್ಷಕ ರಘುನಾಥ ಕಾಯಾರ, ಅಮರಪಡ್ನೂರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ರಮಾ ಕಿಶೋರಿ ಕೆ, ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪಂಚಕರ್ಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸನತ್ ಕುಮಾರ್ ಡಿಜಿ ಭಾಗವಹಿಸಿ ಶುಭ ಹಾರೈಸಿದರು. ಶ್ರೀಕೃಷ್ಣ ಸೇವಾ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಊರವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಾರ್ವಜನಿಕ ಶ್ರೀಕೃಷ್ಣ ಸೇವಾ ಸಮಿತಿಯ ಪೂರ್ವಾಧ್ಯಕ್ಷ ವಿಶ್ವನಾಥ ಮೋಟುಕಾನ ಸ್ವಾಗತಿಸಿ ಶ್ರೇಣಿ ಬೈದರುಗಳ ಗರಡಿ ಆಡಳಿತ ಮುಖ್ಯಸ್ಥರಾದ ಧರ್ಮಪಾಲ ಶ್ರೇಣಿ ಕಾರ್ಯಕ್ರಮ ನಿರೂಪಿಸಿದರು. ರಾಷ್ಟ್ರದಾದ್ಯಂತ ಅಕ್ಟೋಬರ್ 2ರಿಂದ ನವೆಂಬರ್ 14ರವರೆಗೆ ನಡೆಯುತ್ತಿರುವ ಕಾನೂನು ಅರಿವು ಕಾರ್ಯಕ್ರಮದ ಅಂಗವಾಗಿ ಸುಳ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾದಕ ದ್ರವ್ಯ ಎಂದರೇನು, ಅದು ನಮ್ಮ ದೇಹದ ಮೇಲೆ ಎಷ್ಟು ದುಷ್ಪರಿಣಾಮವನ್ನು ಬೀರುತ್ತದೆ ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ನೀಡುವ ಕಾರ್ಯಕ್ರಮ ನಿನ್ನೆ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಳ್ಯ ವಕೀಲರ ಸಂಘದ ಅಧ್ಯಕ್ಷ ಎಂ ವೆಂಕಪ್ಪಗೌಡ ವಹಿಸಿದ್ದರು. ಸುಳ್ಯ ಪೊಲೀಸ್ ವೃತ್ತ ನಿರೀಕ್ಷಕ ನವೀನ್ ಚಂದ್ರ ಜೋಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಾದಕ ದ್ರವ್ಯಗಳು ಇತ್ತೀಚೆಗೆ ವಿಶ್ವಕ್ಕೆ ಹೇಗೆ ಮಾರಕವಾಗಿದೆ, ಈ ಮಾದಕ ದ್ರವ್ಯಗಳ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಜಾಗೃತರಾಗಿರಬೇಕು ಎಂಬ ವಿಷಯದಲ್ಲಿ ಮಾಹಿತಿಯನ್ನು ನೀಡಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ರಾಸಾಯನಿಕ ವಿಶ್ಲೇಷಕ ಮಂಗಳೂರಿನ ಡಾಕ್ಟರ್ ನಂಜುಂಡಸ್ವಾಮಿ, ಮಾದಕ ದ್ರವ್ಯ ಎಂದರೇನು, ಅದು ಹೇಗೆ ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಹಾಗೂ ಇದರಿಂದ ಆಗುವ ಅಪಾಯಗಳು ಮತ್ತು ಆರೋಗ್ಯ ಸಮಸ್ಯೆಗಳು, ಇದರ ಕುರಿತು ವಿದ್ಯಾರ್ಥಿಗಳಿಗೆ ಅರಿವನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಸುಳ್ಯ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕ ಬಿ ಜನಾರ್ದನ್, ಕಾಲೇಜು ಪ್ರಾಂಶುಪಾಲರಾದ ಮೋಹನಗೌಡ ಬಿಕೆ ಮಾತನಾಡಿ, ಮಾದಕ ವಸ್ತುಗಳಿಂದ ವಿದ್ಯಾರ್ಥಿಗಳು ಯಾವ ರೀತಿ ದೂರವಿರಬೇಕು ಹಾಗೂ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು. ವೇದಿಕೆಯಲ್ಲಿ ವಕೀಲರ ಸಂಘದ ಸದಸ್ಯರು, ಉಪನ್ಯಾಸಕರು ಉಪಸ್ಥಿತರಿದ್ದರು. ಉಪನ್ಯಾಸಕ ಶಿವರಾಮ್ ಸ್ವಾಗತಿಸಿ ಉಪನ್ಯಾಸಕಿ ಸತ್ಯವತಿ ವಂದಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡರು ನಿನ್ನೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಉನ್ನೈಸ್ ಪೆರಾಜೆ ರಾಜ್ಯಾಧ್ಯಕ್ಷರನ್ನು ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು. ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಉನ್ನೈಸ್ ಪೆರಾಜೆ ರಾಜ್ಯಾಧ್ಯಕ್ಷರನ್ನು ಸ್ವಾಗತಿಸಿ ಬರಮಾಡಿಕೊಂಡರು. ಮಾಧ್ಯಮದ ಜೊತೆ ಮಾತನಾಡಿದ ಕೃಷ್ಣೇಗೌಡರು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುವ ಅಭಿಲಾಷೆ ಹಲವಾರು ದಿನಗಳಿಂದ ಇತ್ತು ಮತ್ತು ಈ ಭಾಗದ ಸಂಘಟನೆ ಕಾರ್ಯಕರ್ತರುಗಳನ್ನು, ಮುಖಂಡರುಗಳನ್ನು ಭೇಟಿ ಮಾಡಿ ಸಂಘಟನೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಈ ಎಲ್ಲ ಕಾರಣದಿಂದ ಇಂದು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇವೆ ಎಂದರು. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು, ಸುಳ್ಯ ತಾಲೂಕುಗಳಲ್ಲಿ ಸಂಘಟನೆಯನ್ನು ಬೆಳೆಸುವಲ್ಲಿ
ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪ್ರಭು ಬೆಂಗಳೂರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ, ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿ ಸೈಯದ್ ಮೀರಾ ಸಾಹೇಬ್, ಸುಬ್ರಹ್ಮಣ್ಯ ವಲಯ ಅಧ್ಯಕ್ಷ ಜಗದೀಶ್ ಪಡ್ಬೋ, ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸುಂದರ ಪಾಟಾಜೆ, ಕೊಡಗು ಜಿಲ್ಲಾ ಮಾಧ್ಯಮ ವಕ್ತಾರ ಸತೀಶ್ ಉದೇಟಿ, ಬೆಂಗಳೂರು ನಗರ ಕಾರ್ಮಿಕ ಘಟಕದ ರಾಮಚಂದ್ರ ತ್ಯಾಗರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಸುಳ್ಯದ ಮೆಸ್ಕಾಂ ಎಇ ಹರೀಶ್ ನಾಯಕ್ ಅವರಿಗೆ ಎಇಇ ಆಗಿ ಭರ್ತಿಯಾಗಿದೆ. 2006 ಎಇ ಆಗಿ ಮೆಸ್ಕಾಂ ಸೇವೆಗೆ ಸೇರಿದ್ದ ಹರೀಶ್ ನಾಯಕ್ ರವರು 2009 ಸುಳ್ಯಕ್ಕೆ ಎಇ ಆಗಿ ಬಂದಿದ್ದರು. ಬಳಿಕ ಎಇಇ ಹುದ್ದೆ ಖಾಲಿಯಾದಾಗ ಅವರು ಎಇಇ ಪ್ರಭಾರ ವಹಿಸಿಕೊಂಡರು. 15 ಸೇವೆ ಬಳಿಕ ಇದೀಗ ಎಇಇ ಆಗಿ ಹರೀಶ್ ನಾಯಕ್ ಅವರಿಗೆ ಮುಂಬಡ್ತಿ ದೊರಕಿದೆ. ಸುಳ್ಯ ಮೆಸ್ಕಾಂನ ಎಇ ಆಗಿ ಅವರು ಮುಂದುವರೆದಿದ್ದಾರೆ. ಅಮರಪಡ್ನೂರು ಗ್ರಾಮದ ಎಕೆ ನಾಯಕ್, ಶೋಭಾ ದಂಪತಿಯ ಪುತ್ರ ಆಗಿರುವ ಹರೀಶ್ ನಾಯಕ್ ಅವರು ಪತ್ನಿ ಹರಿಣಿ ಮತ್ತು ಮಕ್ಕಳಾದ ಖುಷಿತ್ ಹಾಗೂ ವಿಜಿತ್ ಜತೆ ಸುಳ್ಯದ ಒಡಬಾಯಿಯಲ್ಲಿ ನೆಲೆಸಿದ್ದಾರೆ. ಸುಳ್ಯ ನಗರದ ಕುಡಿಯುವ ನೀರು ಕೆಸರು ಮಿಶ್ರಿತವಾದ ಹಿನ್ನೆಲೆಯಲ್ಲಿ ನಗರದ ಜನ ಪ್ರತಿಕ್ರಿಯೆ ನೀಡಿದ್ದು ಅದು ಇಲ್ಲಿದೆ. ಸುಳ್ಯ ಶ್ರೀ ಕುರಿಂಜಿ ವೆಂಕಟರಮಗೌಡರ ಒಂದು ಸಾಧನದ ಫಲವಾಗಿ ಶಿಕ್ಷಣದ ಕಾಶಿಯಾಗಿ ಸುಳ್ಯವತ್ತು ಇಡೀ ವಿಶ್ವವಿಖ್ಯಾತವಾಗಿದೆ. ಈ ಒಂದು ಶಿಕ್ಷಣ ಕಾಶಿ ಸುಳ್ಯದ ನಗರದಲ್ಲಿ ಬರುವಂಥದ್ದು. ಈ ಸುಳ್ಯ ಮಲೇರಿಯಾ ಕೊಂಪೆಯಾಗಿರ್ತಕ್ಕಂಥ ಸುಳ್ಯ ಇವತ್ತು ಶಿಕ್ಷಣದ ವಿಷಯದಲ್ಲಿ ಭಾಳಷ್ಟು ಮುಂದುವರಿದ ಕಾರಣ ರಾಜ್ಯ, ಅಂತಾರಾಜ್ಯ ಮತ್ತು ವಿದೇಶಗಳಿಂದ ಕೂಡ ಸುಳ್ಯದಲ್ಲಿ ಶಿಕ್ಷಣಗಳನ್ನು ಮಾಡುವಂಥ ಸಂಖ್ಯೆ ಹೆಚ್ಚಿದೆ. ಆದರೆ ಇಲ್ಲಿ ಮೂಲ ಸೌಕರ್ಯದ ಕೊರತೆ ಭಾಳಷ್ಟಿದೆ. ಅದರಲ್ಲಿ ಒಂದನೇದು ವಿದ್ಯುತ್ತದೆ, ಎರಡನೇದು ನೀರಾವರಿ ಸಮಸ್ಯೆ. ಸುಳ್ಯ ನಗರಕ್ಕೆ ಭಾಳಷ್ಟು ನೀರಿನ ಸಮಸ್ಯೆಗಳಿದೆ. ಒಂದು ದಿವಸ ವಿದ್ಯುತ್ ಕೈಕೊಟ್ಟರೆ ಸುಳ್ಯದ ಇಡೀ ನಗರಕ್ಕೆ ನೀರಿಲ್ಲದಂಥ ಒಂದು ಪರಿಸ್ಥಿತಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸುಳ್ಯದ ನಗರ ಪಂಚಾಯತಿನಿಂದ ಸಪ್ಲೈ ಮಾಡತಕ್ಕಂಥ ನೀರು ಕಲುಷಿತ ನೀರನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಎಂತ ಅಂತ ಹೇಳಿದರೆ ಸುಳ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಘಟಕ ಇಲ್ಲದಿರುವಂಥದ್ದು. ಸುಳ್ಯದಲ್ಲಿ ನೀರಾವರಿ ವ್ಯವಸ್ಥೆಗೆ ಟ್ಯಾಂಕ್ ಇರುವಂಥದ್ದು ಇದ್ದರೂ ಕೂಡ ಅದು ಬಹಳಷ್ಟು ಹಳೆಯದು. ಒಂದು 30 ಹಿಂದಿನ ಒಂದು ಯೋಜನೆಯಲ್ಲಿ ರೂಪಿತವಾಗಿರುವಂಥದ್ದು. ಅದರಲ್ಲಿ ಕೂಡ ಸರಿಯಾಗಿ ನೀರು ಶುದ್ಧೀಕರಣ ಆಗುವಂಥ ವ್ಯವಸ್ಥೆಗಳು ಕೂಡ ಇಲ್ಲ. ಸುಳ್ಯಕ್ಕೆ ನೀರಾವರಿ ವ್ಯವಸ್ಥೆ ಮಾಡಲಿಕ್ಕೆ ಯಾವುದೇ ಒಂದು ಕಷ್ಟ ಇಲ್ಲ. ಯಾಕೆಂತೇಳಿದರೆ ಬಹಳಷ್ಟು ಮೈದುಂಬಿ ಹರಿಯುವಂಥ ಪೈಶ್ವಿನಿ ನದಿ ಇದೆ. ಈ ನದಿಗೆ ಒಂದು ವೆಂಟೆಡ್ ಡ್ಯಾಮನ್ನು ನಿರ್ಮಿಸಿ ಆ ನದಿಯ ನೀರನ್ನು ಲಿಫ್ಟ್ ಮಾಡಿ ಅದಕ್ಕೆ ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಿದರೆ ಇಡೀ ಸುಳ್ಯ ಅಲ್ಲ, ಇಡೀ ಸುಳ್ಯ ತಾಲೂಕಿಗೆ ನೀರನ್ನು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ. ಸುಳ್ಯ ಪಯಶ್ವಿನಿಯ ನದಿಗೆ ಆ ಶಕ್ತಿ ಇದೆ. ಆದರೆ ಇಲ್ಲಿ ಎಂತ ಆಗಿದೆ ಅಂತ ಹೇಳಿದರೆ ಸುಳ್ಯದಲ್ಲಿ ನಿರಂತರವಾಗಿ ಕಳೆದ 30 ಆಯ್ಕೆಯಾಗಿರುವಂಥ ಜನಪ್ರತಿನಿಧಿಗಳಲ್ಲಿರ್ಬೋದು, ಕಳೆದ 16 ಅಧಿಕಾರದಲ್ಲಿರುವಂಥ ನಗರ ಪಂಚಾಯತ್ನ ಜನಪ್ರತಿನಿಧಿಗಳಿರ್ಬೋದು ಅಥವಾ ನಮ್ಮ ಸುಳ್ಯವನ್ನು ಪ್ರತಿನಿಧಿಸತಕ್ಕಂತಹ ಸರ್ಕಾರಿ ಅಧಿಕಾರಿಗಳು ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸರ್ಕಾರಕ್ಕೆ ಅಥವಾ ಜಿಲ್ಲಾಧಿಕಾರಿಗೆ ಕೊಡದೇ ಇರಬಹುದು. ಇಂಥ ಒಂದು ಸಮಸ್ಯೆಯಿಂದಾಗಿ ಇವತ್ತು ಜನಗಳು ಅಶುದ್ಧ ನೀರನ್ನು ಕುಡಿಯುವಂಥ ಒಂದು ವ್ಯವಸ್ಥೆ ಆಗಿದೆ. ನಮ್ಮ ಸುಳ್ಯದಲ್ಲಿ ಕಳೆದ 2-3 ಹಿಂದೆ ನಾವು ನೋಡ್ಬೋದು ಎಲ್ಲರಿಗೂ ಜಾಯಿಂಟಿಸ್ ಒಂದು ಬಹಳ ಮಾರಕ ಕಾಯಿಲೆಯಾಗಿ ಪರಿಣಮಿಸಿತು. ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗಿರ್ಬೋದು, ನಗರದಲ್ಲಿ ವಾಸ್ತವ್ಯ ಇರತಕ್ಕಂಥ ಹೆಚ್ಚಿನವರಿಗೆ ಜಾಯಿಂಟಿಸ್ ಅಟ್ಯಾಕ್ ಆಗಿದೆ. ಇದಕ್ಕೆ ಕಾರಣ ಅಂತೇಳಿದರೆ ಸುಳ್ಯದ ಜನರು, ಸುಳ್ಯದ ನಗರದ ಜನರು ಕಲುಷಿತ ನೀರನ್ನು ಕುಡಿಯುವಂಥ ಒಂದು ಕಾರಣದಿಂದಾಗಿ ಆಗಿದೆ. ಇಲ್ಲಿ ಈ ಒಂದು ಪಯಶ್ವಿನಿ ನದಿಗೆ ಇನ್ನೊಂದು ನದಿ ಕಲುಷಿತ ಆಗಲಿಕ್ಕೆ ಇನ್ನೊಂದು ಕಾರಣ ಅಂತೇಳಿದರೆ KFDCಯ ಘಟಕದಿಂದ ಕಲುಷಿತ ನೀರು ಹೋಗುವಂಥದ್ದು. ಇನ್ನೊಂದು ಸುಳ್ಯದ ನಗರದ ನೀರು ಕಲುಷಿತ ನೀರು ಕೂಡ ನದಿಗೆ ಸೇರುವಂಥದ್ದು. ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಕಲುಷಿತ ನೀರು ಬರ್ತಾ ಇದೆ. ಇದು ಈಗ ಮುಖ್ಯವಾಗಿ ಶಾಲೆಗಳು, ಕಾಲೇಜುಗಳು ಶುರುವಾದ ನಂತರ ಕೆಂಪು ನೀರು ಬರ್ತಾ ಇದೆ, ಕಲುಷಿತ ನೀರು ಬರ್ತಾ ಇದೆ. ಇದರ ಬಗ್ಗೆ ನಗರ ಪಂಚಾಯತ್, ನಾವು ಈಗ ಸುಳ್ಯಕ್ಕೆ ಬಂದರೂ ಕಲುಷಿತ ನೀರು ಕುಡಿಯುವಂಥ ವ್ಯವಸ್ಥೆ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಆಗಲಿ, ಯಾವುದೇ ಕಚೇರಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಬರುವುದು ಕಲುಷಿತ ನೀರೇ. ಇದರ ಬಗ್ಗೆ ನಗರ ಪಂಚಾಯತ್ ಯಾವುದೇ ರೀತಿಯ ಆಶ್ವಾಸನೆ ಕೊಡುತ್ತಾ ಹೊರತು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಇವತ್ತು ನಗರ ಪಂಚಾಯತ್ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾನು ಇದರ ಬಗ್ಗೆ 103 ರೂಪಾಯಿಯ ಅನುದಾನ ಇದೆ, ಇದು ಪ್ರಗತಿಯಲ್ಲಿದೆ ಅಂತ. ಆದರೆ 103 ಬದಲು 3 ಅನುದಾನ ತರುವಂಥ ವಿಚಾರವಾಗಿ
ಇವರು ತರ್ತಾರಂತ ಹೇಳುವಂಥ ವಿಚಾರ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಕಲುಷಿತ ನೀರು ಯಾವಾಗ ಸರಿಯಾಗ್ತದೆ ಅಂತ ಹೇಳುವಂಥದ್ದು, ಇನ್ನು ಇವರಿಗೆ ಬೇರೆ ರೀತಿಯಲ್ಲಿ ಕಲುಷಿತ ನೀರ ಬಗ್ಗೆ ಶುದ್ಧ ನೀರು ಕೊಡುವಂಥ ಒಂದು ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ಸುಳ್ಯ ನಗರ ಪಂಚಾಯಿತಿಗೆ ಆಗಿದೆ. ಈ ಸುಳ್ಯ ಏರಿಯಾದಲ್ಲಿ ನಮಗೆ ಸಾಧಾರಣ, ನನಗೆ ಈಗ 70 ವರ್ಷ ದಾಟಿತ್ತು, ಆದರೆ ಇಲ್ಲಿ ನಿಜವಾಗಿ ಆದರೆ ಸುಳ್ಯದಲ್ಲಿ ಯಾವುದೇ ಒಂದು ವಿಷಯಕ್ಕೆ ಒಳ್ಳೆಯದಕ್ಕೆ ಸ್ಪಂದನ ಮಾಡುವ ಜನ ಭಾಳ ತೀರಾ ಕಡಿಮೆ ಇದ್ದಾರೆ. ಈ ನೀರಿನ ಬಗ್ಗೆ ಕೂಡ ನಮ್ಮ ಡಾಕ್ಟ್ರು, ಸುದ್ದಿ ಬಿಡುಗಡೆಯ ಡಾಕ್ಟ್ರು ಎಷ್ಟೋ ಹೋರಾಟ ಮಾಡಿ ಕಡೆಗೆ ಏನೋ ಬೈಗಳು ತಿಂದು ಇದು ಮಾಡಿಕೊಂಡು ಇದ್ದು ಲಾಸ್ಟಿಗೆ ಒಂದು ಸಣ್ಣ ನೀರಿನ ಒಂದು ಇದು ಬಂತು. ಈಗ ಅದರಿಂದ ಮೇಲೆ ಜನರು ಎಷ್ಟೋ ಜಾಸ್ತಿ ಆಗಿದ್ದಾರೆ, ಲಕ್ಷಗಟ್ಟಲೆ ಜನ ಈಗ ಜಾಸ್ತಿ ಆಗಿದ್ದಾರೆ ಸುಳ್ಯದಲ್ಲಿ. ಇವರಿಗೆಲ್ಲ ಈ ಕಲುಷಿತ ನೀರು ಈಗ ಏನಾಗಿದೆ ಅಂತ ಹೇಳಿದರೆ ನೇರವಾಗಿ ನೀರು ಕೊಡ್ತಾ ಇದ್ದಾರೆ. ಇವರು ಹೇಳ್ತಾರೆ ಅಲ್ಲಿ ಬರೆ ಎಲ್ಲ ಜರಿದು ಮಡಿಕೇರಿಯಿಂದ ಆ ನೀರು ಬಂದು ಇದು ಬರೋದು ದಣ್ಣೀರು. ಒಂದು ಬೋರ್ವೆಲಿಂದ ಬಂದ ನೀರು ಕೂಡ ಅಲ್ಲಿ ಉಂಟು, ಇದೇ ನೀರು ಇದನ್ನು ಇದನ್ನು ಯಾವುದನ್ನು ಇವರು ಮಾಡುವುದಿಲ್ಲ. ಈಗ ಹೇಳ್ತಾರೆ 103 ಕೋಟಿಗೆ ನಾವು ಇದು ಮಾಡಿದ್ದೇವೆ, ದೊಡ್ಡ ಮಿಷನ್ ಆಗಬೇಕು, ಈಗ ಆಗುವಂಥ ಕೆಲಸ ಇಲ್ಲ. ಮನಸ್ಸಿದ್ದರೆ ಮಾರ್ಗ ಉಂಟು ಅಂತ ಹೇಳಿದಾಗೆ ಇವರು ಯಾವುದೇ ಒಂದು ವಿಚಾರದಲ್ಲಿ ಇವರಿಗೆ ಮಾಡಬೇಕು ಅಂತಿಲ್ಲ. ಒಟ್ಟಾರೆ ಇವರು ನಮ್ಮ ಒಂದು ಹಣೆ ಬರಕ್ಕೆ ಇಲ್ಲಿ ನಡೆಯುವಂಥ ದಾರಿಯಲ್ಲಿದ್ದ ಕಲ್ಲು ತುಂಡಾದಲ್ಲಿಗೆ ಒಂದು ಕಲ್ಲನ್ನು ಹಾಕಿಸುವಂಥದ್ದಿಲ್ಲ. ರಾತ್ರಿ ಒಂದೇ ದಾರಿ ಅಂತೇಳಿ ಹೋದವ ಬಿದ್ದು ಸೊಂಟ ಮುರ್ಕೊಂಡು ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ಅದಕ್ಕೆ ಈಗ ನಿಜವಾಗಿ ಆದರೆ ನಮಗೆ ಆದಷ್ಟು ಬೇಗನೆ ಉತ್ತಮವಾದ ನೀರು ಕೊಡಬೇಕು. ಈಗ ನಾಳೆ ನಾಡ್ದು ಶಾಲೆ ಶುರು ಆಯಿತು, 2 ವರ್ಷದಿಂದ ಕೊರೋನಾದಿಂದಾಗಿ ನಲುಗಿ ಹೋಗಿದ್ದಾರೆ ಜನ. ಒಂದು ಬಿಸಿನ ಈ ಹೊರಲಿಕ್ಕೆ ಕೂಡದಂಥ ಪುಸ್ತಕ, ಅದರ ಮೇಲೆ 2 ಲೀಟ್ರು 3 ಲೀಟ್ರು ನೀರನ್ನು ಇವರ ಬ್ಯಾಗಿಗೆ ತುಂಬಿಸುವುದು, ಇದು 5 ವರ್ಷ 4 ವರ್ಷದ ಮಕ್ಕಳಿಂದ ಹಿಡಿದದು SLCವರವರೆಗೆ ಒಬ್ಬನ ಹೊರೆ ಇದು. ಕತ್ತೆ ಹೊರೆ ಹೊತ್ತಾಗೆ ಹೊತ್ತರೂ ಕೂಡ ಇವರಿಗೆ ಇವರಿಗೆ ಅದು ಕಾಣುವುದೇ ಇಲ್ಲ, ಗೊತ್ತೂ ಇಲ್ಲ. ನೀರಿನ ಒಂದು ಸಮಸ್ಯೆ ಎಷ್ಟು ಕಠಿಣ ಇದೆ. ಆ ನೀರು 5 ಲೀಟ್ರು ಕುಡಿಬೇಕು ಅಂತ ಹೇಳ್ತಾರೆ, ಜೀವನ ಎಲ್ಲಿಂದ ಕುಡಿಯೋದು? 5 ಲೀಟ್ರು ಒಬ್ಬ ಹೊರಲಿಕ್ಕುಂಟ ಈ ಪುಸ್ತಕದ ಮಧ್ಯದಲ್ಲಿ ಬ್ಯಾಕ್ಟೀರಿಯಾ ಶುರು ಆಗ್ತದೆ. ಈಗೊಂದು 7-8 ವರ್ಷಗಳ ಹಿಂದೆ ಒಮ್ಮೆ ಇಲ್ಲಿ ಜಾಂಡೀಸು ಶುರು ಆಗಿತ್ತು ಇಡೀ ಕಾಲೇಜಿಗೆ. ನಾನೊಂದು 300 ಜನರಿಗೆ ಕೊಟ್ಟಿದ್ದೇನೆ ಕಾಲೇಜು ಕ್ಯಾಂಪಸ್ಗೆ, ಇಲ್ಲಿಂದ ಔಷಧಿಯಿಂದ ದೇವ್ರದಿಂದ ಪೂರ ಗುಣ ಆಗಿದೆ ಇದಾಗಿದೆ. ಹಾಗೆ ಪ್ರತಿಯೊಬ್ಬರು ಏನು ಅಂತ ಹೇಳಿದರೆ ನನ್ನ ಮಕ್ಕಳು ಎನ್ನುವುದಿಲ್ಲ, ಇಲ್ಲಿ ರಾಜಕೀಯ ಪ್ರೇರಿತವಾದ ಜನರು ಇರುವುದು ಹೊರತು ಒಂದು ನಿಜವಾದ ಒಂದು ಮಾನವೀಯತೆಯ ದೃಷ್ಟಿಯಲ್ಲಿ ಜನರನ್ನು ನಾವು ಆರಿಸಿ ಕಳುಹಿಸಿದಂಥ ಜನರಿಗೆ ಈ ಜನರಿಗೆ ಬೇಕಾದ ಉತ್ತಮವಾದ ಆರೋಗ್ಯ ಕೊಡಬೇಕು, ಆಹಾರ ಕೊಡಬೇಕು, ಸರಿಯಾದ ವ್ಯವಸ್ಥೆ ಮಾಡಬೇಕು ಅಂತ ಹೇಳೋದು ಇವರಲ್ಲಿ ಇಲ್ಲವೇ ಇಲ್ಲ. ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ನೀರು ಕಲುಷಿತಗೊಂಡಿದೆ ಅಂತ ಹೇಳುವಂಥದ್ದು ಭಾಳಷ್ಟು ಜನರಿಗೆ ಗೊತ್ತಿದೆ. ಬಹುಶಃ ಇದಕ್ಕೆ ಸುಮಾರು ವರ್ಷಗಳಿಂದ ಕೂಡ ಅದಕ್ಕೆ ಡ್ಯಾಮನ್ನು ಕಟ್ಟಬೇಕು ಮತ್ತು ಅಲ್ಲಿ ಆ ಸರಿಯಾದ ಶುದ್ಧೀಕರಣ ಕೇಂದ್ರ ಆಗಿ ಬಂದು ಭಾಳಷ್ಟು ಭರವಸೆಗಳನ್ನು ಇದಕ್ಕೆ ಮೊದಲೇ ಮನವಿಗಳನ್ನು ಕೊಟ್ಟಿದ್ದೆವು. ಬಹುಶಃ ಅದು ಈಗ ಇತ್ತೀಚಿನ ದಿವಸಗಳಲ್ಲಿ ಈಗ ಸದ್ಯಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥ ಅಧ್ಯಕ್ಷರ ಮಾಹಿತಿ ಇತ್ತು. ಬಹುಶಃ ಅದನ್ನು ಇನ್ನಾದರೂ ಶಾಲೆ ಶುರು ಆಗುವ ಹಂತಗಳಿಗೆ ಅಥವಾ ಇನ್ನು ಯಾವುದೇ ಕಾರ್ಯಕ್ರಮಗಳೆಲ್ಲ ಇನ್ನೆಲ್ಲ ಕೊರೋನಾದಿಂದ ದೂರವಾಗಿ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ, ಅಂಥ ಸಂದರ್ಭದಲ್ಲಿ ಅದನ್ನು ಶುದ್ಧೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ನಮ್ಮ ಸುಳ್ಯ ನಗರದ ಜನರಿಗೆ ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಶುದ್ಧವಾದಾಗಿರುವಂಥ ಒಂದು ನೀರಿನ ವ್ಯವಸ್ಥೆಯನ್ನು ನಗರ ಪಂಚಾಯತ್ ಆಳ್ತಿರುವ ಈಗ ನಮ್ಮಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಎಲ್ಲರೂ ಅದನ್ನು ಮಾಡ್ತಾರೆ ಅನ್ನುವ ಭರವಸೆಯಿಂದ ಅವರು ಮಾಡಬೇಕು ಈ ಕಾರ್ಯಕ್ರಮ. ಎಲ್ಲರಿಗೂ ಕೂಡ ಈ ನೀರಿನ ವ್ಯವಸ್ಥೆ ಮೊದಲಾಗಿ ನೀರಿನ ವ್ಯವಸ್ಥೆ ಸರಿಯಾಗಿ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಸಂಘಟನೆಯಿಂದ ಕೂಡ ಇದಕ್ಕೆ ಮೊದಲು ಕೂಡ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೆವು. ಸೊ ಈ ರೀತಿಯ ವ್ಯವಸ್ಥೆ ಆದಲ್ಲಿ ಮುಂದೆ ಜನಗಳಿಗೆ ಒಳ್ಳೆಯ ಅಭಿಪ್ರಾಯ ಬರ್ತದೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ಅದು ಭಾಳಷ್ಟು ಉತ್ತಮವಾಗಿದೆ ಅಂತ ನಮ್ಮಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನಲ್ಲಿಗಳಲ್ಲಿ ಸ್ವಲ್ಪ ಕಲುಷಿತ ನೀರು ಬರುವಂಥ ಸುದ್ದಿ ಭಾರಿ ಹಬ್ಬಿಸಿದೆ. ಯಾಕಂದರೆ ನಾವು ಈ ಸುಳ್ಯದಲ್ಲಿ ಇರುವುದು ಒಂದು ಚಹಾ ಕುಡಿಬೇಕಾದ್ರೆ ಊಟ ಮಾಡಬೇಕಾದ್ರೆ ನಾವು ಹೋಟ್ಲಿಗೆ ಹೋಗ್ತೇವೆ, ಹೋಟ್ಲುಗಳಿಗೂ ನೀರು ಸಪ್ಲೈ ಆಗ್ತದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು, ಯಾಕಂದರೆ ನಾವು ಆರೋಗ್ಯಯುತವಾಗಿರಬೇಕು. ನಮ್ಮ ಆರೋಗ್ಯ ಯಾವುದೇ ರೀತಿಯ ಹದಗೆಡಬಾರ್ದು. ಈಗ ಕೊರೋನಾ ಕಾಲದಲ್ಲಿ ತುಂಬ ನಾವು ಭಯದಲ್ಲಿದ್ದೇವೆ. ಅದನ್ನು ಆದಷ್ಟು ಬೇಗ ಅಧಿಕಾರಿಗಳು ಒಂದು ಒಳ್ಳೆಯ ಒಂದು ಉತ್ತಮವಾದ ನೀರನ್ನು ಎಲ್ರಿಗೂ, ತಾಲೂಕಿನ ಎಲ್ಲ ಜನಗಳಿಗೂ, ಎಲ್ಲ ಮನೆಗಳಿಗೂ, ಎಲ್ಲ ಹೋಟ್ಲುಗಳಿಗೂ ಒಂದು ಸಪ್ಲೈ ಮಾಡುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ನಾವು ಕುಡಿಯುವ ನೀರಿನ ವ್ಯವಸ್ಥೆ, ಇದು ಒಂದು ಶುದ್ಧ ನೀರು ಬೇಕು ನಮಗೆ ಸ್ವಲ್ಪ. ಮಕ್ಕಳಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಈಗ. ಒಂದು ಇದು ಬಿಸಿನೀರೆಲ್ಲ ಮನೆಯೆಲ್ಲ ಮಾಡಿ ಈಗ ಕೊಂಡೋಗ್ತಾ ಉಂಟು. ಈಗ ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಬೇಕು.
ಎಲ್ಲ ಶಾಲೆಗಳು ಈಗ 8 ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಅದರ ಮುಂಚೆ ಎಲ್ಲ ಒಂದು ಪಂಚಾಯತ್ನವರು ಇದನ್ನು ಸರಿ ಮಾಡಿ ಕೊಡಬೇಕು ನಮಗೆ ನಗರ ಪಂಚಾಯತ್ ಬರುವ ನೀರು ತುಂಬ ಕಷ್ಟ ಆಗ್ತದೆ ಅದು ಕಲಂಕ ನೀರೆಲ್ಲ ಬರ್ತಾ ಉಂಟು ಈಗ ಶಾಲೆ ಸುರಾಯಿತು ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ಬೋದು ನೀರಿಂದ ನಮಗೂ ಕೂಡ ಹಾಗೆ ಕುಡಲಿಕ್ಕೆ ಆಗೋದಿಲ್ಲ ಅದು ಪಾತ್ರೆ ತೊಳಲಿಕ್ಕೆ ಮಾತ್ರ ಯೂಸ್ ಆಗ್ತದೆ ತುಂಬ ಕಷ್ಟ ಆಗ್ತಾ ಉಂಟು ನೀರಿಂದ ಅದರಿಂದ ಕುಡಲಿಕ್ಕೆ ಎದುರಿಗೆ ಆಗ್ತದೆ ಅದರಿಂದ ರೋಗಗಳು ಬರ್ಬೋದು ಅಂತೇಳಿ ಎದುರಿಗೆ ಆಗ್ತಾ ಉಂಟು ಅದು ನಗರ ಪಂಚಾಯತಿಯವರು ಸ್ವಲ್ಪ ಸರಿ ಮಾಡಬೇಕು ಅದನ್ನು ಮೊದಲಾಗಿ ಸುಳ್ಳ್ಯದ ಜನತೆಯನ್ನು ಮೆಚ್ಚಬೇಕು ಯಾಕಂದರೆ ಇವರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ 35 ವರ್ಷದಿಂದ ತುಕ್ಕು ಹಿಡಿದಂಥ ಅಥವಾ ನಾದುರಸ್ತಿಯಲ್ಲಿರುವಂಥ ನೀರಿನ ಟ್ಯಾಂಕಿನಿಂದ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಸುಮಾರು 1 ತಿಂಗಳಿಂದ ಕೆಂಪು ನೀರು ಬರ್ತಾ ಉಂಟು ಇದನ್ನು ಇನ್ನೂ ಕೂಡ ರಿಪೇರಿ ಮಾಡದೆ ಇದನ್ನು ಶುದ್ಧೀಕರಿಸದೆ ಇನ್ನೂ ಕೂಡ ಜನ ಉಪಯೋಗ ಮಾಡ್ತಾ ಇದ್ದಾರೆ ಈ ಬಗ್ಗೆ ಏನು ಕೂಡ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಕೈಗೊಂಡಿಲ್ಲ ಅದರಲ್ಲಿ ಕುಡಿಯುವ ನೀರಿಗಾಗಿಯೇ ಬೇರೆ ಅನುದಾನ ಇದೆ ಆ ಅನುದಾನವನ್ನು ಸರಿಯಾಗಿ ಉಪಯೋಗ ಮಾಡಿದರೆ ಮತ್ತು ಈ ಬಗ್ಗೆ ಒಂದು ಕಾಳಜಿ ವಹಿಸಿದರೆ ಖಂಡಿತ ನಗರಕ್ಕೆ ಶುದ್ಧ ನೀರನ್ನು ಒದಗಿಸಬಹುದು ಈಗ ಪ್ರಕಾಶ್ ಹೆಗಡೆಯ ಸಮಯದಲ್ಲಿ ಸುಮಾರು 16 ಬೋರ್ವೆಲನ್ನು ತೆಗಿತಿದ್ದಾರೆ ಆ ಬೋರ್ವೆಲ್ ಕೂಡ ಈಗ ನಾರ್ಸುರಸ್ತಿಯಲ್ಲಿ ಇದೆ ಅಂತ ಕಾಣ್ತದೆ ಅದರಿಂದಾದರೂ ನೀರನ್ನು ಉಪಯೋಗ ಸಪ್ಲೈ ಮಾಡಿ ನೀರು ಶುದ್ಧ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ನಗರ ಪಂಚಾಯತ್ ಇನ್ನು ಮುಂದಾದರೂ ಮಾಡಬೇಕು ಇಲ್ಲಂದರೆ ಜನ ದಂಗೆ ಹೇಳುವುದರಲ್ಲಿ ಖಂಡಿತ ದಂಗೆ ಇದ್ದು ನಗರ ಪಂಚಾಯತ್ ಮುಚ್ಚಿ ಹಾಕುವ ಸಂದರ್ಭ ಬರಬಹುದು ಇದನ್ನು ಖಂಡಿತ ತಪ್ಪಿಸಬೇಕು ಅಂತ ಶುದ್ಧ ನೀರನ್ನು ಇನ್ನೂ ಕೂಡ ಸಪ್ಲೈ ಕೂಡಲಿಕ್ಕೆ ಸಪ್ಲೈ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಈಗ ಸುಳ್ಳ್ಯದಲ್ಲಿ ನೀರಿನ ಬಗ್ಗೆ ಭಯಂಕರ ಕಂಪ್ಲೇಂಟ್ ಉಂಟು ನೀರು ಕಲರ್ ಮಿಸ್ ಬರ್ತದೆ ಇದು ನಾವು ಕುಡಿಯುವುದಲ್ಲ ಮಕ್ಕಳಿಗೆ ಆರೋಗ್ಯದ ವಿಷಯದಲ್ಲಿ ನಾವು ಹೇಳೋದು ಅದೊಂದು ಸರಿ ಮಾಡಿಕೊಳ್ಬೇಕು ಅಂತ ಸುಮಾರು ಸಮಯ ಆಯಿತು 2-3 ತಿಂಗಳಾಯಿತು ಇದೇ ನೀರು ಬರೋದು ನೀರು ಅಲ್ಲಿ ಬಿಡುವಾಗ ಟ್ಯಾಂಕಿಯಲ್ಲಿ ಎಲ್ಲ ಕಪ್ಪು ಕಪ್ಪು ಇದು ಮಣ್ಣೆ ಬರೋದು ಅಲ್ಲಿ ಟ್ಯಾಂಕಿಯಲ್ಲಿ ಇದು ಸರಿ ಮಾಡಬೇಕಂತ ನಾವು ನಿಮ್ಮಲ್ಲಿ ಹೇಳೋದು ನಾನು ಪವನ್ ಶಂಕರ್ ಕಾಮರ್ತ ಅಂತೇಳಿ ಈಗ ಸುಳ್ಳ್ಯದಲ್ಲಿ ಬಹುತೇಕವಾಗಿ ಈ ಸಂದರ್ಭದಲ್ಲಿ ಚರ್ಚೆಯಾಗುತ್ತಿರುವಂತಹ ಶುದ್ಧ ಕುಡಿಯುವ ನೀರಿನ ವಿಚಾರವಾಗಿ ನಾನು ನನ್ನ ಅಭಿಪ್ರಾಯ ಏನೆಂದರೆ ಈ ಸುಳ್ಳ್ಯದಲ್ಲಿ ಶೈಕ್ಷಣಿಕವಾಗಿ ಬಹಳ ಬೆಳವಣಿಗೆಯಲ್ಲಿರುವ ಅಂತಹ ಈ ಪ್ರದೇಶದಲ್ಲಿ ಇಲ್ಲಿನ ಮಕ್ಕಳ ವಿದ್ಯಾರ್ಥಿಗಳ ಹಾಗೂ ಹಿರಿಯರ ಹಾಗೂ ಇಲ್ಲಿಯ ಎಲ್ಲ ಸಮಾಜದ ಎಲ್ಲ ಕಾರ್ಮಿಕರ ಹಾಗೂ ಎಲ್ಲ ಇಲ್ಲಿ ಸುಳ್ಳ್ಯದಲ್ಲಿ ಏನು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿಯ ಎಲ್ಲ ನಾಗರಿಕರ ಹಿತದೃಷ್ಟಿಯಿಂದ ಇಲ್ಲಿಯ ಶುದ್ಧ ಕುಡಿಯುವ ನೀರು ಏನು ಸಮಸ್ಯೆಯಿಂದ ಸುಳ್ಳ್ಯ ನೀರಿನ ಸಮಸ್ಯೆ ಕಸದ ಸಮಸ್ಯೆ ಇದರ ಬಗ್ಗೆಯೇ ಚರ್ಚೆಯಲ್ಲಿ ಗ್ರಾಸವಾಗ್ತಾಯಿದೆ ಸುಳ್ಳ್ಯದ ಮೇನ್ ಈ ಸಮಸ್ಯೆ ಏನಿದೆ ನೀರಿನ ಸಮಸ್ಯೆ ಅದನ್ನು ಇಲ್ಲಿನ ಆಡಳಿತ ವರ್ಗ ಮುಖ್ಯ ಒಂದು ಇದಾಗಿ ವಿಷಯವಾಗಿ ತೆಗೆದುಕೊಂಡರು ಅದನ್ನೇ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ಶುದ್ಧ ಕುಡಿಯುವ ನೀರನ್ನು ಜನತೆಗೆ ಪೂರೈಸುವುದನ್ನೇ ಮೂಲಭೂತ ಒಂದು ಮುಖ್ಯವಾದ ಒಂದು ವಿಷಯವಾಗಿ ತೆಗೆದುಕೊಂಡು ಇಲ್ಲಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಹಾಗೂ ಇಲ್ಲಿಯ ವ್ಯವಸ್ಥೆಯನ್ನು ಪೂರೈಕೆಯ ವ್ಯವಸ್ಥೆಯನ್ನು ಸಮಗ್ರವಾಗಿ ಸುಳ್ಳ್ಯದ ಅಭಿವೃದ್ಧಿಗೋಸ್ಕರ ಮಾಡಬೇಕಾಗಿ ನನ್ನ ವಿನಂತಿ ನಮಗೆ ನಗರ ಪಂಚಾಯತಿಯಿಂದ ನೀರು ಬರ್ತಾ ಇದೆ ಪ್ರತಿ ಮನೆಗೂ ಅದು ಸರಿಯಾಗಿ ಬರ್ತಾ ಇಲ್ಲ ಒಂದು ಎರಡನೇದು ಕುಲುಷಿತವಾಗಿರ್ತದೆ ಕ್ಲೀನ್ ಆಗಿರೋದಿಲ್ಲ ನೀರು ಕ್ಲೀನ್ ಮಾಡ್ತಾ ಇಲ್ಲ ಹಾಗಾಗಿ ನಮಗೆ ಶುದ್ಧ ನೀರು ಬೇಕು ಈ ಸಲ ಕರೋನಾ ಬಂದ ಕಾರಣ ಎಲ್ಲ ಮನೆಯಲ್ಲೂ ಕರೋನಾದಿಂದ ಬಳಲ್ತಾ ಇದ್ದಾರೆ ಹೀಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಂದ್ರೆ ಅದರ ಶುದ್ಧವಾಗಿ ಬರಬೇಕಾಗ್ತದೆ ಮಕ್ಕಳು ಶಾಲೆಗೆ ಬರೋರೆಲ್ಲ ಪ್ಲಾಸ್ಟಿಕ್ನಲ್ಲಿ ನೀರು ತರ್ತಾ ಇದ್ದಾರೆ ದಯಮಾಡಿ ನಮಗೆ ಕುಡಿಯುವ ನೀರಿಗೆ ವ್ಯವಸ್ಥೆ ಆಗಬೇಕು ಸುದ್ದಿ ಮುಂದುವರಿಯುತ್ತದೆ ಸಣ್ಣ ಬ್ರೇಕ್ನ ನಂತರ ಮನೆ ಆಸ್ಪತ್ರೆ ಅಪಾರ್ಟ್ಮೆಂಟ್ಗಳಿಗೆ ಬೇಕಾದ ನವನವೀನ ಮಾದರಿಯ ಅತ್ಯಾಧುನಿಕ ಶೈಲಿಯ ವಿವಿಧ ವಿನ್ಯಾಸಗಳ ಅಧಿಕೃತ ಬಾಗಿಲು ಮತ್ತು ಕಿಟಕಿಗಳ ತಯಾರಿಕಾ ಘಟಕ ಭದ್ರಾಟೆಕ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಟ್ರಸ್ಟೆಡ್ ನೇಮ್ ಫಾರ್ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ಬಾಗಿಲುಗಳು ಡಿಸೈನ್ ಡೋರ್ಗಳು FRP GRP ಡೋರ್ಗಳು ದಾರಂದಗಳು ಮೇನ್ಟ್ರೀನ್ ಡೋರ್ಗಳು ವಿನ್ಯಾಸ ಭರಿತ ಆಕರ್ಷಣೀಯ ಮೇನ್ ಡೋರ್ಗಳು ಬೆಡ್ರೂಮ್ ಡೋರ್ಗಳು ಶೌಚಾಲಯ ಸ್ನಾನಗೃಹ ಡೋರ್ಗಳು ಕ್ಲಪ್ತ ಸಮಯದಲ್ಲಿ ಲಭ್ಯ 100% ಹಾರ್ಡ್ವುಡ್ ದೀರ್ಘಕಾಲ ಬಾಳಿಕೆ ಬಿಸಿಲು ನೀರಿನಿಂದ ರಕ್ಷಣೆ ಮನಮೋಹಕ ವಿನ್ಯಾಸಗಳು ಕೈಗೆಟುಕುವ ದರದಲ್ಲಿ ಭೇಟಿ ಕೊಡಿ ಭದ್ರಾಟೆಕ್ ಡೋರ್ಸ್ ಆ್ಯಂಡ್ ವಿಂಡೋಸ್ ನಿಯರ್ ಸುರಭಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಿಂತಿಕಲ್ ಸಂಪರ್ಕಿಸಿ 9686734800 9972844800
ಮನೆಯ ಅಂದಕ್ಕೊಂದು ಸುಂದರವಾದ ಪೀಠೋಪಕರಣ ಸ್ಪರ್ಶ ಸಿಕ್ಕರೆ ಮನೆಯಾಗೋದು ನಿಮ್ಮ ಕಲ್ಪನೆಯ ಅರಮನೆ. ಮಂಗಳೂರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ ವತಿಯಿಂದ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸುಳ್ಯದಲ್ಲಿ ದಶಕಗಳಿಂದ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಅತಿ ವಿಶಾಲವಾದ ಸ್ಥಳ ಸೌಕರ್ಯದೊಂದಿಗೆ ಎಲ್ಲವೂ ಒಂದೇ ಸೂರಿನಡಿ. ಇದೀಗ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್. ಪ್ರಖ್ಯಾತ ಕಂಪನಿಗಳ ಫರ್ನಿಚರ್ ಮತ್ತು ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ, ಮಿತ ದರ, ನಗುಮುಖದ ಸೇವೆ. ಬಜಾಜ್ ಫೈನಾನ್ಸ್ನಿಂದ 0% ಸಾಲ ಸೌಲಭ್ಯ. ನಿಮ್ಮ ಕನಸಿನ ಮನೆಯನ್ನ ಚಂದಗಾಣಿಸಿ. ಸಂಪರ್ಕಿಸಿ ಮಂಗಳೂರು ಫರ್ನಿಚರ್, ಕಶ್ಯಪ ಕಾಂಪ್ಲೆಕ್ಸ್, ಶ್ರೀರಾಮ್ಪೇಟೆ, ಸುಳ್ಯ. 9742992599 08257232366. ದೀಪಾವಳಿ ಹಬ್ಬದ ಶಾಪಿಂಗ್ ಅನುಭವವನ್ನ ಮತ್ತಷ್ಟು ಆಕರ್ಷಕವಾಗಿಸಲು ಮತ್ತು ವಿಶೇಷ ಡಿಸ್ಕೌಂಟ್ ಕೊಡುಗೆ ನೀಡಲು ಮುಂದಾಗಿದೆ ಸೋಜಾ ಎಲೆಕ್ಟ್ರಾನಿಕ್ಸ್. ಗೃಹ ಬಳಕೆಯ ಎಲೆಕ್ಟ್ರಾನಿಕ್ಸ್ ಖರೀದಿಗೆ ವಿಶೇಷ ಡಿಸ್ಕೌಂಟ್ ಮತ್ತು ಸ್ಪೆಷಲ್ ಆಫರ್. ಪ್ರತಿಯೊಬ್ಬ ಗ್ರಾಹಕರ ಅಗತ್ಯಕ್ಕೆ ತಕ್ಕ ಹಾಗೆ ಉತ್ಪನ್ನಗಳು ರೆಗ್ಯುಲರ್ ನಿಂದ ಹಿಡಿದು ಪ್ರೀಮಿಯಂ ಶ್ರೇಣಿಯವರಿಗೆ ಲಭ್ಯ. ಖರೀದಿಗೆ ಉಚಿತ ಉಡುಗೊರೆ, ಎಕ್ಸ್ಚೇಂಜ್ ಆಫರ್, 0% ಬಡ್ಡಿ ದರ ಆನ್ ಸೆಲೆಕ್ಟೆಡ್ ಐಟಮ್ಸ್. ಬನ್ನಿ ಈ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಿರಿ ಸೋಜಾ ಎಲೆಕ್ಟ್ರಾನಿಕ್ಸ್ ನೊಂದಿಗೆ. ಸಂಪರ್ಕಿಸಿ ಸೋಜಾ ಎಲೆಕ್ಟ್ರಾನಿಕ್ಸ್, ಕಶ್ಯಪ ಕಾಂಪ್ಲೆಕ್ಸ್, ಸರ್ಕಾರಿ ಹಾಸ್ಪಿಟಲ್ ಎದುರುಗಡೆ, ಶ್ರೀರಾಮಪೇಟೆ, ಮೇನ್ ರೋಡ್, ಸುಳ್ಯ. ನಂಬರ್ 8105310909. ಶ್ರೀರಾಮ್ಪೇಟೆಯ ಅಕ್ಷತ ಸ್ಕ್ವೇರ್ ನಲ್ಲಿ ಸೋಜಾ ಎಲೆಕ್ಟ್ರಾನಿಕ್ಸ್ ನವರ ಸಹ ಸಂಸ್ಥೆ ಇಂಪೀರಿಯಲ್ ಫರ್ನಿಚರ್ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಎಲ್ಲಾ ತರಹದ ವೈವಿಧ್ಯಮಯ ಸೋಫಾ ಸೆಟ್, ಚೇರ್, ಟೇಬಲ್ಸ್, ಉಯ್ಯಾಲೆ, ಗೋದ್ರೇಜ್ ಹಾಗೂ ವಾರ್ಡ್ರೋಬ್. ದೀಪಾವಳಿ ಹಬ್ಬದ ಸಲುವಾಗಿ ವಿಶೇಷ ರಿಯಾಯಿತಿ, ಗ್ರಾಹಕರಿಗೆ ವಿಶೇಷ ಕೊಡುಗೆಗಳು ಹಾಗೂ ಸಾಲ ಸೌಲಭ್ಯ. ಬೆಳಕಿನ ಹಬ್ಬ ದೀಪಾವಳಿಯನ್ನು ಇಂಪೀರಿಯಲ್ ಫರ್ನಿಚರ್ ಶಾಪಿಂಗ್ ನೊಂದಿಗೆ ಆಚರಿಸಿ. ಇಂದೇ ಭೇಟಿ ಕೊಡಿ ಇಂಪೀರಿಯರ್ ಫರ್ನಿಚರ್, ಅಕ್ಷತಾ ಸೆಂಟ್ರಲ್ ಸ್ಕ್ವೇರ್, ಶ್ರೀರಾಮ್ಪೇಟೆ, ಸುಳ್ಯ. ಬೆಳಕಿನ ಹಬ್ಬ ದೀಪಾವಳಿಗೆ ಸುದ್ದಿ ಚಾನೆಲ್ ಕಾರ್ಯಕ್ರಮ ವೈವಿಧ್ಯ. 3 ದಿನ ಮೂಡಿ ಬರಲಿದೆ ವೈವಿಧ್ಯಮಯ ಕಾರ್ಯಕ್ರಮ. ನವೆಂಬರ್ 3 ಬುಧವಾರ ದೀಪಾವಳಿಯ ಆಚರಣೆಯ ಸುತ್ತ ಸುದ್ದಿಯ ಬೆಳಕು. ದೇಶದಲ್ಲಿಡೆ ದೀಪಾವಳಿ ಸಂಭ್ರಮ ಕಳೆಗಟ್ಟಿದೆ. ಮನೆ ಮುಂದೆ ಆಕಾಶ ದೀಪಗಳು ಮಿನುಗಳಾರಂಭಿಸಿವೆ. ರಿಯಾಲಿಟಿ ಶೋ ತಾರೆಗಳೊಂದಿಗೆ ಸುದ್ದಿ ವಿಶೇಷ ಮಾತುಕತೆ. ನವೆಂಬರ್ 4 ಗುರುವಾರ ಪಾಟ್ದನದಲ್ಲಿ ಬಲಿಯೇಂದ್ರನ ಅನಾವರಣ. ದಿನ ಬೊಟ್ಟೊಂದೋ ಸಿಗಲಿಗೆ ಸಿರಿ ಗಂದೋಂದೇ ಓ ಒಂಜೆ ಕೈಟ ಗದ ಪದ್ಮಂದ ಒಂಜೆ ಕೈಟ ಗದ ಸಂಕೊಂದೇ ಪಾತನು ಬರ್ಪೆ. ರಚನಾ ಚಿದ್ಗಲ್ ಮತ್ತು ತಂಡದಿಂದ ಯಕ್ಷ ಭಾವ ಗಾನ. ನವೆಂಬರ್ 5 ಶುಕ್ರವಾರ ಬಲೀಂದ್ರ ಆಚರಣಾ ವೈವಿಧ್ಯ. ತುಳುನಾಡಿನ ಬಹುತೇಕ ಕಡೆಗಳಲ್ಲಿ ಬಲೀಂದ್ರವನ್ನು ಅಟ್ಟೆಮರದ ಮೂಲಕ ಆರಾಧನೆ ನಡೆಸುವುದು ಕಂಡುಬಂದರೂ ಅದರಲ್ಲಿಯೂ ವಿವಿಧ ನಮೂನೆಗಳಲ್ಲಿ ಇರುವುದನ್ನು ನಾವು ಕಾಣಬಹುದು. ಈ ದೀಪಾವಳಿ ಸಂಭ್ರಮ ಸುದ್ದಿಯೊಂದಿಗೆ ಸುದ್ದಿ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ನಲ್ಲಿ ಪ್ರಸಾರ. ವೀಕ್ಷಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬ್ರೇಕ್ನ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸುವಿಚಾರ ವೇದಿಕೆ ಸುಳ್ಯ ಇದರ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಾಹಿತ್ಯ ಸಂಭ್ರಮ 2021 ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವು ಸರ್ಕಾರಿ ಪ್ರೌಢಶಾಲೆ ಅಜ್ಜಾವರ ಇಲ್ಲಿ ನಿನ್ನೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಸುಳ್ಯ ಘಟಕದ ಪೂರ್ವಾಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಗೌಡ ಎಂ ಇವರು ವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಶಿಕ್ಷಕ ಗೋಪಿನಾಥ್ ಎಂ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಮುಖ್ಯ ಅತಿಥಿಗಳಾಗಿ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ದಯಾನಂದ
ಶಿವಾನಂದ ಆಳ್ವ, ಪಯಸ್ವಿನಿ ಜೆಸಿ ಅಧ್ಯಕ್ಷ ಗುರುರಾಜ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀಮತಿ ರಜನಿ ಗೋರಡ್ಕ, ಅಜ್ಜಾವರ ಧನಲಕ್ಷ್ಮಿ ಮಹಿಳಾ ಮಂಡಳದ ಅಧ್ಯಕ್ಷೆ ಶ್ರೀಮತಿ ಶಶ್ಮಿ ಭಟ್, ಸುವಿಚಾರ ಸಾಹಿತ್ಯ ವೇದಿಕೆಯ ಕಾರ್ಯದರ್ಶಿ ಶ್ರೀಮತಿ ಗಿರಿಜಾ ಎಂವಿ, ಸುವಿಚಾರ ಸಾಹಿತ್ಯ ವೇದಿಕೆಯ ಗೌರವ ಕಾರ್ಯದರ್ಶಿ ತೇಜಸ್ವಿ ಕಡಪಳ ಭಾಗವಹಿಸಿದ್ದು, ಕನ್ನಡ ನಾಡು ನುಡಿಗೆ ಜೀವಮಾನವಿಡಿ ನಾವು ಗೌರವಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಲೀಲಾ ಮನಮೋಹನ್ ಮತ್ತು ಅತಿಥಿಗಳು ಈ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡಿದ್ದ ಭಾಷಣ, ನಾಡಗೀತೆ, ಚಿತ್ರಕಲೆ ಹಾಗೂ ಪುಷ್ಪ ಪ್ರದರ್ಶನ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ವಿದ್ಯಾರ್ಥಿ ನಾಯಕ ವರುಣ್ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಮಾತನಾಡಿದರು. ಶಾಲೆಯ ಶಿಕ್ಷಕಿ ಶ್ರೀಮತಿ ವಿದ್ಯಾಶಂಕರ್ ಎಸ್ ಸ್ವಾಗತಿಸಿ ಮುಖ್ಯ ಶಿಕ್ಷಕ ಗೋಪಿನಾಥ್ ಎಂ ಇವರು ವಂದಿಸಿದರು. ಶ್ರೀಮತಿ ಹೇಮಲತಾ ಜೆಎಂ ಇವರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಚಂದ್ರಶೇಖರ್ ಭಟ್ ಎ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ತುಳು ಲಿಪಿ ನಾಮಫಲಕ ಅಳವಡಿಸುವಂತೆ ಸುಳ್ಯ ಜೈ ತುಳುನಾಡು ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ದೇವಳದ ಲಾಂಛನದಲ್ಲೂ ಆಮಂತ್ರಣ ಪತ್ರಿಕೆಗಳಲ್ಲೂ ತುಳು ಲಿಪಿ ಹಾಗೂ ತುಳು ಭಾಷೆ ಅಳವಡಿಸುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಕುಕ್ಕೆಶ್ರೀ ಸುಬ್ರಹ್ಮಣ್ಯದಲ್ಲಿ ತುಳು ಲಿಪಿ ಕಲಿಕೆ ಕಾರ್ಯಕ್ರಮ ನಡೆಸುವಂತೆಯೂ ಮನವಿಯಲ್ಲಿ ಕೇಳಿಕೊಳ್ಳಲಾಯಿತು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಿಂಗಯ್ಯ ಅವರಿಗೆ ಜೈ ತುಳುನಾಡು ಇದರ ವತಿಯಿಂದ ಮನವಿ ಸಲ್ಲಿಸಲಾಯಿತು. ವ್ಯವಸ್ಥಾಪನಾ ಸಮಿತಿ ಸದಸ್ಯ ಪ್ರಸನ್ನ ದರ್ಬೆ, ಜೈ ತುಳುನಾಡು ಸಂಘಟನೆಯ ಜಗದೀಶ್ ಗೌಡ ಕಲ್ಕಳ, ಮನೋಜ್ ಗೌಡ, ಗೋಪಿ ಚಂದನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಳ್ಯ ನಗರದ ಜಟ್ಟಿಪ್ಪಳ, ಕನತಿಲ, ಕೊಡಿಯಾಲುಬೈಲ್ ಒಳಗೊಂಡ ಬಿಜೆಪಿ ಬೂತ್ ಸಂಖ್ಯೆ 172 ಅಧ್ಯಕ್ಷರ ಮನೆಯಲ್ಲಿ ನಾಮಫಲಕ ಅಳವಡಿಸುವ ಕಾರ್ಯಕ್ರಮ ನಡೆಯಿತು. ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಲ ಅಧ್ಯಕ್ಷ ಹರೀಶ್ ಕಂಜಿಪಿಲಿ ಅವರು ನಾಮಫಲಕ ಅನಾವರಣಗೊಳಿಸಿ ಸರ್ಕಾರದ ಹಲವು ಯೋಜನೆಗಳ ವಿವರಣೆ ನೀಡಿದರು. ಸುಳ್ಯ ಮಂಡಲ ಪ್ರಧಾನ ಕಾರ್ಯದರ್ಶಿ ಸುಬೋದ್ರೈ ಮೇನಾಲ ಮಾತನಾಡಿ ಪಕ್ಷ ಬೆಳೆದು ಬಂದ ಹಾದಿ ಮತ್ತು ಕಾರ್ಯಕರ್ತರ ಶ್ರಮದ ಬಗ್ಗೆ ವಿವರಿಸಿದರು. ಸಭೆಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸೋಮನಾಥ್ ಪೂಜಾರಿ, ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕ, ನಗರ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಐಬಿ ಚಂದ್ರಶೇಖರ್, ಕಾರ್ಯದರ್ಶಿ ಜಿನ್ನಪ್ಪ ಪೂಜಾರಿ, ಸುಳ್ಯ ಸಿಎ ಬ್ಯಾಂಕ್ ಅಧ್ಯಕ್ಷರಾದ ಹರೀಶ್ ಬೂಡುಪನ್ನೆ, ನಗರ ಪಂಚಾಯತ್ ಉಪಾಧ್ಯಕ್ಷರಾದ ಸರೋಜಿನಿ ಪೆಲ್ತಡ್ಕ, ಬೂತ್ ಅಧ್ಯಕ್ಷ ತೀರ್ಥಪ್ರಸಾದ್ ಜಟ್ಟಿಪಳ್ಳ, ಕಾರ್ಯದರ್ಶಿ ಸುಬ್ರಹ್ಮಣ್ಯ ನಾಯಕ್, ಮಾರ್ಗದರ್ಶಕರಾದ ಪುರುಷೋತ್ತಮ ಕನ್ನಡ್ಕ, ರಘುನಾಥ್ ಜಟ್ಟಿಪಳ್ಳ, ಬೂತ್ ಪ್ರಮುಖರಾದ ವಿಶುಕುಮಾರ್ ಜಟ್ಟಿಪಳ್ಳ, ಶಂಕರ್ ಪಾಂಡಿ, ಕೃಷ್ಣ ಜಟ್ಟಿಪಳ್ಳ, ಚೋಮ ಬುಳಿಯಮಜಲು, ಮುರಳಿ ಬುಳಿಯಮಜಲು, ಅನಂತ ಜಟ್ಟಿಪಳ್ಳ, ನಿರಂಜನ್ ಜಟ್ಟಿಪಳ್ಳ, ದೇವಿ ಪ್ರಸಾದ್, ರಾಜೇಶ್ ಬಂಗಾರುಕೋಡಿ, ತನುದೀಪ್ ಪೆಲ್ತಡ್ಕ ಇನ್ನಿತರ ಕಾರ್ಯಕರ್ತರು ಭಾಗವಹಿಸಿದರು. ಐಬಿ ಚಂದ್ರಶೇಖರ್ ಸ್ವಾಗತಿಸಿ ಕುಲದೀಪ್ ಪೆಲ್ತಡ್ಕ ವಂದಿಸಿದರು. ಸುಳ್ಯ ಬೀರಮಂಗಲ ನಿವಾಸಿ ರವಿಕುಮಾರ್ ಹಾಗೂ ಶೋಭಾ ದಂಪತಿಗಳ ಪುತ್ರಿ ರಕ್ಷಾ ದಾವಣಗೆರೆಯಲ್ಲಿ ನಡೆದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ವೇಟ್ ಲಿಫ್ಟರ್ಸ್ ಅಸೋಸಿಯೇಷನ್, ದಾವಣಗೆರೆ ಜಿಲ್ಲಾ ವೇಟ್ ಲಿಫ್ಟರ್ಸ್ ಅಸೋಸಿಯೇಷನ್, ದಾವಣಗೆರೆ ಮಹಾನಗರ ಪಾಲಿಕೆ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಿರಿಯ ವಿಭಾಗದ ಯುವತಿಯರ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರಕ್ಷಾರವರು 87 kg ತೂಕವನ್ನು ಎತ್ತುವ ಮೂಲಕ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ರಕ್ಷಾರವರು ಸುಳ್ಯ ಶ್ರೀ ಶಾರದಾ ಮಹಿಳಾ ಕಾಲೇಜಿನ 2nd ವರ್ಷದ ಪದವಿ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದು ಇವರು ಸುಳ್ಯದ ಕೆವಿಜಿ ವೇಟ್ ಲಿಫ್ಟಿಂಗ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಈ ಸಂಸ್ಥೆಯ ರಾಷ್ಟ್ರೀಯ ಚಾಂಪಿಯನ್ಶಿಪ್ ತರಬೇತುದಾರರಾದ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ರಕ್ಷಾರವರು ವೇಟ್ ಲಿಫ್ಟಿಂಗ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಪೈಲಾರು ಪ್ರೀಮಿಯಂ ಲೀಗ್ ಸಂಘಟನಾ ಸಮಿತಿ ವತಿಯಿಂದ 8 ತಂಡಗಳ ಲೀಗ್ ಮಾದರಿಯ ಅಂಡರ್ ಆರ್ಮ್ ವಿಕೆಟ್ ಪಂದ್ಯಾಟವು ಇಂದು ಚೊಕ್ಕಾಡಿ ಪ್ರೌಢಶಾಲೆ ಕುಕ್ಕುಜಡ್ಕ ಇದರ ಕ್ರೀಡಾಂಗಣದಲ್ಲಿ ನಡೆಯಿತು. ಬೆಳಿಗ್ಗೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ವಿದ್ಯುತ್ ಗುತ್ತಿಗೆದಾರ ಮೈಲಪ್ಪ ಸಂಕೇಶ್ ಪಂದ್ಯಾಟ ಉದ್ಘಾಟಿಸಿದರು. ನಿವೃತ್ತ ಪೊಲೀಸ್ ಅಧಿಕಾರಿ ಕೇಶವ ಪರಿವಾರ ಶೃಂಗೇರಿ ಅಧ್ಯಕ್ಷತೆ ವಹಿಸಿದ್ದರು. ಸುಳ್ಯ ಸುದ್ದಿ ಚಾನೆಲ್ ಮುಖ್ಯಸ್ಥ ದುರ್ಗಾಕುಮಾರ್ ನಾಯರ್ಕೆರೆ, ಅಮರಮುಡ್ನೂರು ಗ್ರಾಮ ಪಂಚಾಯತ್ ಸದಸ್ಯ ಅಶೋಕ್ ಚೋಂತಾರ್ ಉಪಸ್ಥಿತರಿದ್ದರು. ಮನೋಜ್ ಕೋರ್ತುಗುಳಿ ಸ್ವಾಗತಿಸಿದರು. ತೇಜಸ್ವಿ ಕಡಪಳ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಸಂಘಟಕ ಬೆನಕರಾಜ್ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
ಎಲಿಮಲೆಯಲ್ಲಿ ಮಹಿಳೆಗೆ ಹೊಡೆದರೆನ್ನಲಾದ ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ಜ್ಯೋತಿಷಿ ಶಶಿಧರ್ ಯಾನೆ ಸತ್ಯನಾರಾಯಣ ಬಲ್ಯಾಯರು, ನನ್ನ ಬಗ್ಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ನನ್ನ ಮೇಲೆ ಆರೋಪ ಮಾಡಲಾಗುತ್ತಿದೆ. ಎಲಿಮಲೆಯಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆ ಸೇರಿ ಮೂವರು ಬಂದು ದಾಖಲೆಯ ಬಗ್ಗೆ ವಿಚಾರಿಸಿದ್ದಾರೆ. ನಾನು ದಾಖಲೆ ಕೊಟ್ಟಿದ್ದೇನೆ, ಸುಬ್ರಹ್ಮಣ್ಯ ದೇವರ ಸಾಕ್ಷಿಯಾಗಿಯೂ ನನಗ್ಯಾರೂ ಹೊಡೆದಿಲ್ಲ ಎಂದು ತಿಳಿಸಿದ್ದಾರೆ. ಇಲ್ಲಿ ಹಲವು ಮಂದಿ ನನ್ನಿಂದ ಸಾಲ ಪಡೆದವರಿದ್ದು ಅವರಲ್ಲಿ ಕೆಲವರು ಸೇರಿ ನನ್ನ ವಿರುದ್ಧ ಅಪಪ್ರಚಾರ ಸಂಚು ರೂಪಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಸುಳ್ಯ ಕಸಬಾ ಗ್ರಾಮದ ದುಗ್ಗಲಡ್ಕ ಮೂಡೆಕಲ್ಲು ನಿವಾಸಿ ದಿವಂಗತ ಅಣ್ಣಪ್ಪ ನಾಯಕರ ಪತ್ನಿ ಗೌರಮ್ಮ ಎಂಬುವರು ವಯೋಸಹಜ ಅಸೌಖ್ಯದಿಂದಾಗಿ ಇಂದು ನಿಧನರಾದರು. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.